ಹಲೋ, ಏನು ನಿನ್ಗೆ ಏನೋ ಏನೋ ನಮ್ಮ ಪ್ರಾಣಿಗಳು ಹೊರಟೋಗ್ತಾ ಇದೆಯೋ ಹಂಗಾಡ್ತಿದ್ಯಾ? ಏನ್ ಗುರುಗಳೇ, ನೀವು ಯಾವತ್ತು ನೀನು ನಿಮ್ ಜೊತೆ ಮಾತಾಡಕ್ಕೆ ನಾನು ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂತ ಗೊತ್ತಾ? ಹ್ಮ್, ಏನಕ್ಕೋ ಏನ್ ನಿನ್ಗೇನು ಜೊತೆ ಒಲಿಂಪಿಕ್ ರೇಸ್ ಏನೋ ಅಸಹ್ಯವಾಗಿ ಆಡ್ತಿದ್ಯಾ? ನಂಗೆ ಅದು ಗೊತ್ತಿಲ್ಲ, ನಿಮ್ ಜೊತೆ ಮಾತಾಡಬೇಕು ಅಷ್ಟೆ. ಯಾರು ನೀನು? ನಾನು ನಿಮ್ಮ ಅಭಿಮಾನಿ ಗುರುಗಳೇ. ಏ, ಇವನ್ಗೆ ಯಾವ ಅಭಿಮಾನಿನೂ ಇಲ್ಲ, ಅಭಿಮಾನಿ ಸಂಘಗಳು ಇಲ್ಲ, ಇವನು ಅದೆಲ್ಲ ಒಬ್ಬಂಟಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವು ಅಭಿಮಾನಿ ಅಷ್ಟೇ. ನನಗೆ ಯಾವ್ರು ನಿಂದು? ನಂದು ಪಾಂಡುಪುರ ಅಂತ ಗುರುಗಳೇ, ಮಂಡ್ಯದ ಹತ್ರ ಎಂತ ಪವಿತ್ರ ಕ್ಷೇತ್ರ ಅದು. ಶ್ರೀ ಶ್ಯಾಮಂತ. ಅಯ್ಯೋ, ನಿಮ್ದನ್ನ ಫೋನ್ ಸಿಕ್ಬಿಡಿ, ನಾನು ಟೆನ್ಷನ್ ಆಗಲ್ಲ. ನಿಮ್ ಜೊತೆ ಮಾತಾಡಕ್ಕೆ ನಿಮ್ ವಾಯ್ಸ್ ಕೇಳೋ ಒಂಥರ ಇದಾಗ್ಬಿಡಿದೆ ಗುರುಗಳೇ. ಏನ್ ನಿಜವಾಗ್ಲೂ ಬೇಕು ಹೇಳು ಪಾಂಡುಪುರ, ಏನ್ ಗುರುಗಳೇ, ಏನ್ ಬೇಕು ಹೇಳು. ನಂಗೆ ಏನು ಬೇಡ ಗುರುಗಳೇ, ನಿಮ್ ಜೊತೆ ಮಾತಾಡದೆ ನಂಗೊಂದು ದೊಡ್ಡ ಪುಣ್ಯ. ನೀನಲ್ಲಿ ಇದು ಕೆರೆ ಇದೆ ನೋಡಿದ್ಯಲ್ಲ ಪಾಂಡುಪುರದ ಹತ್ರ, ಅದಕ್ಕೆ ಕೆರೆ ತಣ್ಣೂರು, ತಣ್ಣೂರು ಕೆರೆ. ತಣ್ಣೂರು ಕೆರೆ. ಹಾ, ತಣ್ಣೂರು ಕೆರೆ ಅಂತ ಗುರುಗಳೇ, ತುಂಬಾ ಚೆನ್ನಾಗಿದೆ. ಬಂದಿದ್ದೀರಾ ಗುರುಗಳೇ ಈ ಕಡೆ? ಏಯ್, ಅದು ಏನ್ ಇಲ್ಲ, ಬಂದಿಲ್ಲ, ಅದೃಷ್ಟ ಇಲ್ಲ ಅಷ್ಟು. ಪಾಂಡುಪುರದ ಬೆಟ್ಟ ಹತ್ತಬೇಕು ಅಂತ ನಂಗೆ ತುಂಬಾ ಇಷ್ಟ. ಅದೇ ಕುಂತಿ ಬೆಟ್ಟ, ಕುಂತಿ ಬನ್ನಿ ಬೆಟ್ಟ, ಬನ್ನಿ ಕುಂತಿ ಬೆಟ್ಟ ಗುರುಗಳೇ, ಹತ್ತಬೇಕಂತೆ, ಕುಂತಿ ಪುಂಜಾ ನೋಡ್ಬೇಕಂತೆ ಅರ್ಧ ಬನ್ನಿ ರಾತ್ರಿ. ಗುರುಗಳೇ, ನಮ್ಮ ಮನೆಯಿಂದ ನಿಂತ್ಕೊಂಡ್ರೆ ಕುಂತಿ ಬೆಟ್ಟ ಕಾಣುತ್ತೆ ಏ, ನಮಗೆ. ಕುಂತಿ ಬೆಟ್ಟದ ಮೇಲೆ ರಾತ್ರಿ ಕಳಿಬಹುದೇನಾ? ಈಗ ಅದೇನೋ ಚಿರತೆ ಎಲ್ಲ ಇದೆ ಅಂತಾರೆ ಗುರುಗಳೇ, ಒಟ್ನಲ್ಲಿ ಕಳಿಬಹುದು ಒಂದ್ ಸ್ವಲ್ಪ ಜನ ಇಲ್ಲಿ ಎಲ್ಲ ಬಂದ್ರೆ. ಹಿಂದೆ ನಕ್ಷತ್ರ ಸಾಮ್ರಾಜ್ಯ ಕಲಿಯೋರು ಬೆಟ್ಟ ಹತ್ಬಿಟ್ಟು ಅಲ್ಲಿ ರಾತ್ರಿ ಎಲ್ಲ ಕಳೆದು ನಕ್ಷತ್ರಗಳನ್ನೆಲ್ಲ ಕಳಿತದೆ. ಕುಂತಿ ಹೌದು ಬೆಟ್ಟ ಗುರುಗಳೇ, ಹತ್ಬೇಕಂತೆ, ಕುಂತಿ ಪುಂಜ ನೋಡ್ಬೇಕಂತೆ, ಅಂದ್ರೆ ಹೌದು ಅದು ಅಂತ ಪವಿತ್ರವಾದ ಬೆಟ್ಟ ಅದು. ಬನ್ನಿ ಗುರುಗಳೇ, ತುಂಬಾ ಏನು ಒಳ್ಳೆ ಇದೆಯಾ ಪ್ಲೇಸ್ ಮೇಲೆ? ಗುರುಗಳೇ. ಅಲ್ಲಿ ಕುಂತಿ ಬೆಟ್ಟದಲ್ಲಿ ಏನಿಲ್ಲ ಗುರುಗಳೇ, ಒಂದು ದೇವಸ್ಥಾನ ಇದೆ, ಈಶ್ವರನ ಒಂದು ದೇವಸ್ಥಾನ ಇದೆ. ಕುಂತಿ ಬೆಟ್ಟದ ಪಕ್ಕ ಇವರು ನಮ್ಮ ಕುಂತಿಯವರು ಉಳ್ಕೊಂಡಿದ್ರಲ್ಲ, ಅವಾಗ ಏನೋ ಅಡ್ಗೆ ಏನೋ ಮಾಡ್ತಿದ್ರು ಅಂತ ಎಲ್ಲ ಏನೋ ಎಲ್ಲ ಹೇಳ್ತಾರೆ. ಒಂದು ಕಂಬ ನೀನ್ ಏನೋ ನೋಡಿದ್ಯಾನ ನಿಲ್ಸಿದ್ದಾರೆ ಬೆಟ್ಟ ಗುರುಗಳು. ಹತ್ತಿದ್ಯಾನ? ಹೋಗಿದ್ದೀನಿ ಗುರುಗಳೇ, ನಾವು ಚಿಕ್ಕದ್ರಲ್ಲೆಲ್ಲ ಸುಮಾರು ಸಲ ಹೋಗ್ತಿದ್ದೋ. ತುಂಬಾ ದೊಡ್ಡದೇನೋ ಬೆಟ್ಟ? ಬೆಟ್ಟದ ಎರಡಿದೆ ಗುರುಗಳೇ ಪಕ್ಕ ಪಕ್ಕ. ಕುಂತಿ ತೊಂಡನೂರು ಬೆಟ್ಟ ಕೆರೆ ಅಲ್ಲಿ ಈಜಾಡಿದ್ಯಾನ? ಇಲ್ಲ ಗುರುಗಳೇ, ಅದು ತುಂಬಾ ದೊಡ್ಡ ಕೆರೆ. ತಣ್ಣೂರ್ಗೆಲ್ಲ ಈಜಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಈ ಕಡೆಯಿಂದ ಸೈಡ್ ಇಂದ ಹೋದ್ರೆ ಸೇಮ್ ಬೀಚ್ ತರ ಇದೆ ಪ್ಲೇಸ್ ಗಳು, ತುಂಬಾ ಚೆನ್ನಾಗಿದೆ. ಒಂದೊಂದು ಊರು ಒಂದೊಂದು ಊರು ಅಂತ. ಆಳದಲ್ಲಿ ಈಜಾಡ್ಬಾರ್ದ? ಈ ಕಡೆ ಮೈನ್ ಮೆಟ್ಲೆಲ್ಲ ಇದೆಯಲ್ಲ ಗುರುಗಳೇ, ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ. ಕಟ್ಟೆ ಹತ್ರ ಈಜಾಡ್ಬಾರ್ದ? ಹಾ, ಅದೇ ಕಟ್ಟೆ ಮೆಟ್ಲೆಲ್ಲ ಇದೆಯಲ್ಲ ಗುರುಗಳೇ, ಅಲ್ಲಿ ಈಜಾಡಕ್ ಆಗಲ್ಲ, ತುಂಬಾ ಆಳ ಇದೆ ಅಂತಾರೆ. ಅಲ್ಲಿ ಈಜ್ಬೇಕು ಅಂದ್ರೆ ಈ ಕಡೆಯಿಂದ ಹೋಗ್ಬೋದು ಗುರುಗಳೇ, ಬೀಚ್ ಟೈಪ್ ಇದೆ. ಒಂದೊಂದ್ ಪ್ಲೇಸ್ ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಬರ್ಬೋದು ಗುರುಗಳೇ. ತಿನ್ಬೇಕು, ಸುಮ್ನೆ ತಲೆ ತಿನ್ಬೇಡ ಹೇಳು. ಏನ್ ಗುರುಗಳೇ ಏನ್ ಬಿಡ್ರಿ, ಇದೆಲ್ಲ ತಿನ್ಬೇಡ ಅಂತ, ನಮ್ ಭಾಗ ದೇವ್ರ ಗುರುಗಳೇ ನೀವು. ಏನ್ ಬೇಕು ನಿನ್ಗೆ? ನಂಗೇನು ಬೇಡ ಹೇಳದ್ನಲ್ಲ, ನಿಮ್ ಜೊತೆ ಮಾತಾಡ್ಬೇಕು ನಾನು. ಏನಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ ಮಾತಾಡಿ ಮಾತಾಡಿ. ಅಯ್ಯೋ, ಹೌದು ಗುರುಗಳೇ, ನೀವ್ ಹಿಂಗ್ ಸುಸ್ತಾಗಿದ್ದೀರಿ ಅಂತೀರಾ, ನಿಮ್ ನಂಬರ ನಾನು ಒಂದು ವರ್ಷದಿಂದ ಹುಡುಕಿದ್ದೀನಿ ಗುರುಗಳೇ. ನಾನು ಏನಕ್ಕೆ ಅಂತ ಹೇಳ್ಬಿಡ್ಲ, ಮೊದ್ಲು ಒಂದ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಏನಕ್ಕೆ ಅಂತ. ನಿಮ್ ನಂಬರ್ನ ನಾನು ಒಂದ್ ವರ್ಷದಿಂದ ಹುಡುಕಿದ್ದೀನಿ ಗುರುಗಳೇ. ನಾನು ಜೂಜ್ ಆಡ್ತಿದ್ದೆ, ರೇಸು ರೇಸ್ ಆಡ್ಬೇಕಾದ್ರೆ ಕುದುರೆನು ನಾನು ಹಿಂಗ್ ಹುಡುಕಿರ್ಲಿಲ್ಲ ಗುರುಗಳೇ. ಕುದುರೆ ಹುಡುಕಿದ್ರು ನಾನ್ ದುಡ್ಡು ಗೆದ್ದು ಬಿಡ್ತಿದ್ನೇನೋ, ಆದ್ರೆ ನಿಮ್ ನಂಬರ್ನು ಅಷ್ಟು ಹುಡುಕಿದೀನಿ ಗುರುಗಳೇ. ನೀವ್ ನಂಬಕಾರ ನಮಗೆ ಬಿಡಕಾರ ಬಿಡಿ. ಯಾಕೆ? ಅದು ಅದೇನೋ ಗೊತ್ತಿಲ್ಲ, ನಿಮ್ ವಿಡಿಯೋಗಳು ನಿಮ್ದು ಮಾತುಗಳು ಎಲ್ಲ ಕೇಳಿ ಜೂಜ್ ಬಿಟ್ಬಿಟ್ಟಿದ್ದೀನಿ ಈಗ. ಮೊದಲನೇದು, ಎರಡನೇದು ಹೆಣ್ಣ ನಿಂದಕರು ಮತ್ತೆ ಹೆಣ್ಣು ಮೇಲೆ ಹಲ್ಲೆ ಮಾಡಬಾರ್ದು ಅಂತ ಹೇಳ್ತಿದ್ರಲ್ಲ, ನಾನು ಜೂಜ್ ಆಡಿ ಅದ್ರಲ್ಲೆಲ್ಲ ದುಡ್ಡು ಸೋತು ಮನೆಗ್ ಬಂದು ಕೋಪ ಮಾಡ್ಕೊಂಡು ನಾನೇ ಎಲ್ಲ ಒಡೆಯೋದೆಲ್ಲ ಮಾಡ್ತಿದ್ದೆ. ನಿಮ್ ಮಾತೆಲ್ಲ ಕೇಳಿ ಬಿಟ್ಬಿಟ್ಟಿದೀನಿ ಗುರುಗಳೇ, ಹೌದಾ? ನಿಮ್ ಮಾತು ಕೇಳಿ ರೇಸ್ ಆಡದ್ ಬಿಟ್ಟಿದೀನಿ. ಮತ್ತೆ ರಮ್ಮಿನು ಆಡ್ಬೇಕು ಅಂತ ಅಡಿಟ್ ಆಗ್ತಾ ಇದೆ, ಅಷ್ಟೊಳಗಡೆ ನಿಮ್ದು ವಿಡಿಯೋಗಳೆಲ್ಲ ನೋಡಿ ಬಿಟ್ಬಿಟ್ಟೆ ಅಲ್ಲ. ಇವತ್ತಿಗೆ ಅಹೋರಾತ್ರಿನ ಮೇಲೆ ರಮ್ಮಿ ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲ ಗುರುಗಳೇ, ಹೌದು ಗುರುಗಳೇ, ನಂಗೆ ತುಂಬಾ ಬೇಜಾರಾಯ್ತು. ಕೇಳಿಲ್ಲಿ ಕಿಚ್ಚ ಸುದೀಪನ ದಾಂಡಿಗರು ಮನೆಗೆ ನುಗ್ಗಿ ನಂಗ್ ಇವನನ್ನ ನೋವಾಯ್ತು ಕೊಲ್ಲಲು ಗುರುಗಳೇ, ಅದು ಪ್ರಯತ್ನ ಪಡಿಸಿ 1 ವರ್ಷ ಆಯ್ತು. ನಂಗ್ ಕರೆಕ್ಟ್ ಆಗಿ ನೋವಾಗುತ್ತೆ ಗುರುಗಳೇ. ಅದೇ ಆ ವಿಡಿಯೋ ನೋಡೇನೆ ನನ್ಗೆ ನಿಮ್ಗೆ ಕಾಮೆಂಟ್ ಮಾಡ್ತಿದ್ದೆ ನಾನು. ನೀವು ಅವ್ರ ಬಗ್ಗೆ ಈಗ ಜಗದೀಶ್ ಅವ್ರ ಬಗ್ಗೆ ಎಲ್ಲ ನೀವು
ನಿಮ್ದು ಪ್ರತಿದಿನ ನೋಡ್ತೀನಿ ನಾನು. ನೀವು ಹಾಕ್ದಾಗ ನಾನು ಕಾಮೆಂಟ್ ಮಾಡ್ತಿದ್ದೆ, ಗುರುಗಳೇ ಮೊದಲೇ ನಿಮ್ ಮೇಲೆ ಹಲ್ಲೆ ಇದೆಲ್ಲ ಆಗಿದೆ ಅವ್ರ ಬಗ್ಗೆ ಎಲ್ಲ, ಯಾಕೆ ಗುರುಗಳೇ ನಿಮ್ಗೆ ಅಂತ ನಾನು ಹೇಳ್ತಿದ್ದೆ. ನೋಡು, ನೀನು ಪರಿವರ್ತನೆ ಆಗಿದೆಯಾ? ಅಟ್ಲೀಸ್ಟ್ ಖಂಡಿತ ಗುರುಗಳೇ. ಬಗ್ಗೆ ಮುಚ್ಚಿಸಿದ್ರೆ ಮತ್ತೆ ತೆಗೆಸ್ಕೋತಾರೆ, ಆದ್ರೆ ಜನ ಪರಿವರ್ತನೆ ಆದ್ರೆ ಇವಾಗ ನಿನ್ ಮುಂದೆ ಇಟ್ಟರು ಆಡಲ್ಲ ಅಲ್ಲೇನ ಜೂಜು? ಅಯ್ಯೋ ಖಂಡಿತ ಗುರುಗಳೇ, ನಾನು 11 ಲಕ್ಷ ರೂಪಾಯಿ ಸೋತಿದ್ದೀನಿ ಗುರುಗಳೇ ಮೈಸೂರು ಅದೇ ರೇಸಲ್ಲಿ. ಜನ ಪರಿವರ್ತನೆ ಆಗ್ಬಿಟ್ರೆ ಖಂಡಿತ ಗುರುಗಳೇ. ಸುಮಾರು 1 ತಿಂಗಳಲ್ಲಿ 2 ತಿಂಗಳಲ್ಲಿ 29,000 ಕೋಟಿ ಲೂಟ್ ಆಗಿತ್ತು. ಇವಾಗ ಅವರೆಲ್ಲ ಮೇಲ್ ಬಿದ್ದು ಆಡು ಅಂದ್ರು ಕರ್ನಾಟಕದಲ್ಲಿ ಆಡೋರಿಲ್ಲ, ಯಾಕೆಂದ್ರೆ ಜನಕ್ಕೆ ಇದು ಬುದ್ಧಿ ಆಗ್ಬೇಕು ಗುರುಗಳೇ. ಆಮೇಲೆ ನಾನು ನನ್ನ ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ, ರಮ್ಮಿ ಆಡೋದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ತಿದ್ದೀನಿ, ನಾವ್ ಆಡಲ್ಲ ಗುರುಗಳೇ. ಕಿಚ್ಚಾ ಸುದೀಪ ಮಾಡಿದ್ದು ತಪ್ಪಲ್ಲೇನೋ? ತಪ್ಪು ಗುರುಗಳೇ, ಖಂಡಿತ ಮತ್ತೆ ಏನ ಒಂದು ಅವನಿಗೆ ದೊಡ್ಡ ಅಷ್ಟು ತಪ್ಪು. ದುರಹಂಕಾರ? ಖಂಡಿತ ದೇವ್ರಿಗ ಗುರುಗಳೇ, ಮನುಷ್ಯ ಕ್ಷಮಿಸ್ಬೋದು, ದೇವ್ರಿಗೆ ಕ್ಷಮಿಸ್ತಾರಣ್ಣ ಹಿಂಗೆ ದಾರಿ ತಪ್ಪಿಸೋರ್ನ. ಗುರುಗಳೇ ನಾನು ಶಂಕರ್ನಾಗ್ ಅಭಿಮಾನಿ, ನನ್ನ ಸ್ನೇಹಿತರು ಸುಮಾರು ಒಂದು 7-8 ಜನ ಇದ್ದಾರೆ, ಎಲ್ಲ ಸುದೀಪ್ ಅಭಿಮಾನಿಗಳು. ನಿಮ್ದು ವಿಡಿಯೋ ಎಲ್ಲ ತೋರಿಸಿ ಹಿಂಗೆ ರಮ್ಮಿ ಎಲ್ಲ ಬೇಡ ಅಂತ ಹೇಳಿದ ಮೇಲೆ ಎಲ್ಲಾರು ಅವ್ರ ಬಗ್ಗೆ ಅಸಹ್ಯ ಪಡ್ಕೋತಾರೆ ಗುರುಗಳೇ. ನಿಜ ಈ ನಡುವೆ ಗುರುಗಳೇ ಇದು. ಯಾರು ಅಪೋಸ್ ಮಾಡ್ತಿಲ್ಲ ಇದು, ಅದು ಬಿಡ, ಅದಕ್ಕೋಸ್ಕರ ಮನೆ ಹೆಣ್ಮಕ್ಳನ್ನ ಅನ್ನೋ ಲೆವೆಲ್ ಗೆ ಬಂದ್ಬಿಟ್ಟ ಅವನು, ಅವನಿಗೆ ಅದನ್ನ ತಡಿಲಿಲ್ಲ ನೋಡು. ಅವನು ಅವನು ಓಕೆ, ಅವನು ಹೇಳ್ಬೋದು ನನಗ್ ಗೊತ್ತಿಲ್ಲ ನನ್ನ ಅಭಿಮಾನಿಗಳು ಮಾಡಿರೋದು ಅಂತ, ತಡಿಲಿಲ್ಲ ಅಂದ್ರೆ ಅರ್ಥ ಏನು? ತಡಿಲಿಲ್ಲ ಅಂದ್ರೆ ಗುರುಗಳೇ, ಅವನು ಮಾಡಿದ ನೀವು ತಪ್ಪು ಆ ಮನೆಯಲ್ಲಿ ಲೈವ್ ಮಾಡ್ಬೇಕಾದ್ರೆ ಅದನ್ನ ನೋಡ್ಬೇಕಾದ್ರೆ ನಂಗೆ ಎಷ್ಟು ಸಂಕಟ ಆಗ್ತಿತ್ತು ಅಂದ್ರೆ, ನೀವು ನೋಡಿ ಸುದೀಪ್ ಕಡೆಯವರು ಬಂದು ಎಷ್ಟು ಗಲಾಟೆ ಮಾಡ್ತಾ ಇದ್ರು ಅಂತ ಹೇಳ್ಬೇಕು, ನಂಗೆ ಎಷ್ಟು ಸಂಕಟ ಆಯ್ತಿತ್ತು ಗೊತ್ತಾ ಗುರುಗಳೇ ಅವನ್ ಏನಂತ ಗೊತ್ತಾ? ಇದೆಲ್ಲ ಜಾಕ್ ಕೇಳಕ್ಕೆ. ಮಂಜಾ, ನೀನು ರೇಸ್ ನಿಲ್ಸು ಮೊದಲು ನೋಡು. ಇವಾಗ ನೀನೇ ಅವ್ರದ್ದು ವಿಡಿಯೋ ಕೇಳಿದೆ, ಜಾಕ್ ಮಂಜಾ ಅವರು ನಿಮ್ ಜೊತೆ ಮಾತಾಡಿದ ವಿಡಿಯೋನು ನೋಡಿದೆ. ರೇಸ್ ನಿಂತಿದ್ಯಾ ಇಲ್ವಾ ಅವಾಗ ನಿನ್ನಿಂದ? ಅಂದ್ರೆ ಇವಾಗ ನೀನ್ ಆಡೋದ್ ನಿಂತಿದ್ರೆ ಜಗತ್ತಲ್ಲಿ ಇಲ್ಲತ್ತಲ್ಲ. ನಾ ಒಬ್ಬನ ರೇಸ್ ಆಡದಂಗ್ ಮಾಡಿದ್ರು ಅದು ನನ್ನ ದೇವರು ನನಗೆ ಕೊಟ್ಟ ವಿಜಯ. ಖಂಡಿತ ಗುರುಗಳೇ, ನಿಮ್ಗೆ ಕೋಟಿ ವಂದನೆಗಳು. ನಾನೇ ಹೇಳ್ತೀನಿ ರೇಸ್ ನಿಮ್ಮಿಂದ. ನೀನು ಇಲ್ಲ ಅಂಬರೀಷ್, ಗುರುಗಳೇ, ಪಾಪ ಅಂಬರೀಷ್ ತೀರ್ಕೊಂಡಿದ್ರೆ ಅಂಬರೀಷ್ ರೇಸ್ ಆಡ್ತಿದ್ದ ಅವನು ಗೊತ್ತು ಗುರುಗಳೇ, ನೋಡಿದ್ದೀನಿ ಏನ್ ಅನ್ಲಿಲ್ಲ. ಯಾಕೆಂತ ಅಂಬರೀಷ್ ನಿಂತರ ಯಾರ ಹತ್ರ ಹೋಗ್ಬಿಟ್ಟು ರೇಸ್ ಆಡ್ಬೇಡಿ, ರೇಸ್ ಆಡಿ, ರೇಸ್ ಆಡಿ ಅಂತ ಹೇಳಿದ್ ನನ್ನ ಅಂಬರೀಷ್ ಅವ್ರನ್ನ ಸ್ವತಃ ಮೈಸೂರು ರೇಸ್ ಕೋರ್ಸ್ ನಾನು ನೋಡಿದ್ದೀನಿ ಗುರುಗಳೇ. ರೇಸ್ ಆಡಿ, ರೇಸ್ ಆಡಿ ಅಂತ ಅಂಬರೀಷ್ ಹೇಳಿದ್ರೆ ಇವಾಗ ಮನುಷ್ಯ ತಾನೇ ಇವನೇ ಜೂಜ್ ಆಡ್ಕೊಂಡು ಆಳಗು ಹೋಗ್ತಿದ್ರೆ ನಾನು ಮಧ್ಯೆ ಬರ್ತಿರ್ಲಿಲ್ಲ. ಆದ್ರೆ ಇನ್ನೊಬ್ಬರಿಗೆ ಆಡಿ ಅಂದಿದ್ದಕ್ಕಲ್ಲ ಹೇಳಿದ್ದು ಗುರುಗಳೇ, ನಂಗೆ ಗೊತ್ತಿಲ್ಲ ಗುರುಗಳೇ, ನಿಮಗ್ ಮಾತ್ರ ಕೋಟಿ ವಂದನೆಗಳು. ನಿಮ್ಮಿಂದ ನಾನು ಜೂಜ್ ಬಿಟ್ಟಿದ್ದೀನಿ. ಇನ್ನೊಂದು ನನ್ನ ಗುರುಗಳೇ ಅನ್ಬಾರ್ದು ಅಂತ ಗೊತ್ತಿತ್ತು ಅಂತ? ಇಲ್ಲ ನಂಗೆ ಗೊತ್ತಿಲ್ಲ ಗುರುಗಳೇ. ಗುರುಗಳೇ ನಾನು ಇನ್ನೊಂದು ಸತ್ಯವಾದ ಮಾತು ಹೇಳ್ತೀನಿ, ನಾನು ನಂಬಿರೋದು ಕೃಷ್ಣನ್ನ, ನನ್ನ ತಾಯಿ, ನನಗೆ ವಿದ್ಯೆ ಕಲಿಸಿದ ಗುರುಗಳು, ನನಗೊಬ್ಬರು ಗಾಡ್ ಫಾದರ್ ಇದ್ದಾರೆ. ಈ ನಾಲ್ಕೇ ವ್ಯಕ್ತಿಗಳಿಗೆ ಗುರುಗಳೇ ನಾನು ನಂಬಿರೋದು ತಲೆ ಬಗ್ಸೋದು. ಇವ್ರ ಎಲ್ಲಾರ್ಕಿಂತ ಜಾಸ್ತಿ ನಿಮಗ್ ತಲೆ ಬಾಗ್ಬಿಡ್ತೀನಿ ಗುರುಗಳೇ. ಹೋಗ್ಬಿಟ್ಟು ನೀನ್ ಯಾರಿಗೆ ಹೊಡೆದಿದ್ಯೋ ಅವ್ರ ಇಲ್ಲೇ ಇದಾರೆ ಗುರುಗಳೇ. ಕ್ಷಮೆ ಕೇಳು. ಇಲ್ಲ ಅವ್ರು ಇಲ್ಲೇ ಇದಾರೆ, ನಮ್ಮ ಮಿಸ್ಸಸ್ ಪಲ್ಲವಿ ಅಂತ. ಸಾರಿ ಹೇಳು ನನ್ ಮುಂದೆ. ಅಯ್ಯೋ ನಿಮ್ ಮುಂದೆ ಎಲ್ಲ ಅವ್ರ ಏನ್ ಹೇಳ್ತಿದ್ರು ಗೊತ್ತಾ ಗುರುಗಳೇ? ಓ ಈಗ ಇದು ಶುರು ಮಾಡ್ಕೊಬಿಟ್ರ, ನಾನು ಒಂದ್ ಸ್ವಲ್ಪ ಬುಕ್ಸ್ ಗಳು ಓದ್ತಿದ್ದೆ ಗುರುಗಳೇ. ಅವ್ರೇನಂದ್ರು ಓ ಈಗ ಇವ್ರು ಶುರು ಮಾಡ್ಕೊಬಿಟ್ರ, ಎಲ್ಲಾನು ಬಿಟ್ಟಿ ಅಂದ್ರು. ಅದಕ್ಕೆ ನಾನು ಹೇಳ್ದೆ ಅವ್ರಿಗೆ, ಇವ್ರ ವಿಡಿಯೋ ನೋಡ್ತಿರೋದಕ್ಕೆ ನಿನ್ಗೆ ಒಡೆಯೋದು ಬೈಯದ್ನ ಬಿಟ್ಟಿರೋದು ಅಂತ ಹೇಳ್ದೆ. ಅವಾಗ ಖುಷಿ ಪಡ್ತಿದ್ರು ಅವ್ರು. ಬೈಲಿ, ಬೇಗ ಬಾ. ಅಮ್ಮನ ಹತ್ರ ಕ್ಷಮೆ ಕೇಳು. ಖಂಡಿತ ಅವತ್ತ ಕೇಳ್ಬಿಟ್ಟಿದ್ದೀನಿ, ಮುಂದೆ ಕೇಳ್ತೀನಿ. ಯಾವ ರಾತ್ರಿ ಅವರಿಂದಾನೆ ನಿನ್ಗೆ ಒಡೆಯೋದು ಬೈಯೋದು ಬಿಟ್ಟಿರೋದು ಅಂತಾನೆ ಹೇಳಿದೀನಿ ಗುರುಗಳ ಅವ್ರಿಗೆ. ಅದು ಬೇಡ ಹೇಳ್ಬಿಡ, ನೀನ್ ಹೇಳು, ನಾನು ನಿನ್ನ ಇದುವರೆಗೂ ನೋಯಿಸಿದ್ದಕ್ಕೆ ಕ್ಷಮಿಸು ಅಂತ ಹೇಳು. ಮಾತಾಡು. ಹಲೋ ನಮಸ್ತೆ ಸರ್. ಇರಮ್ಮೆ, ನಾನು ಇದುವರೆಗೂ ನೋಯಿಸಿದ್ದಕ್ಕೆ ಕ್ಷಮಿಸು ಅಂತ ಹೇಳು. ನಾನು ಇದುವರೆಗೂ ನೋಯಿಸಿರೋದಕ್ಕೆ, ನಿಮ್ಗೆ ಒಡೆದಿರೋದಕ್ಕೆ, ಬೈದಿರೋದಕ್ಕೆ ಕ್ಷಮೆ. ಅವತ್ತು ಕೇಳಿದೀನಿ, ಇವತ್ತು ನಿಮ್ ಮುಂದೆನೆ ಕೇಳ್ತಾ ಇದ್ದೀನಿ ಗುರುಗಳ. ಅಮ್ಮಿ ಚೆನ್ನಾಗಿ ನೋಡ್ಕೊತಾ ಇದನಾ? ಚೆನ್ನಾಗಿ ನೋಡ್ಕೊಂಡ್ ಇದ್ದಾರೆ ಸರ್. ಹಂಗೆ ರಮ್ಮಿ, ಚೆನ್ನಾಗಿ ನೋಡ್ಕೊಂಬಿ. ಇವನು ಒಳ್ಳೆ ಹುಡುಗ, ಮುಗ್ದಾ ಇದಾನೆ. ಇವತ್ ರಾತ್ರಿ ಎಲ್ಲ ಹೊಡೆದಾಕ್ಬಿಡು ಅವನ್ನ. ತುಂಬಾ ಕೋಪ ಸರ್. ಅದಕ್ಕೆ ಹೇಳ್ತಿನಲ್ಲ, ಇವ್ರೇನ ಕೋಪ ಎಷ್ಟು ಹೊಡೆದಿದಾನೋ ಅಷ್ಟು ಹೊಡಿ. ಅವ್ನಿಗೆ ಅನ್ಕೆ ತಗೊಂಡು ಅಯ್ಯಪ್ಪ ದೇವ್ರೇ. ಹೊಡಿಯೋ? ಇಲ್ಲ ಸರ್. ಅವನ್ ಪಾಪ ಎಲ್ಲ ತೊಳಿಯೋ, ಹೊಡಿಯೋ, ಹಂಗೆಲ್ಲ ಮಾಡ್ತಾರ ಅವ್ರು? ಕೋಪ್ತಾರೆ, ಏನೋ ತೀರ್ಸ್ಕೊತಾರೆ ಅಂತ. ನೀನ್ ಏನ್ ಪುಣ್ಯ ಮಾಡಿದ್ಯೋ, ಇಂತ ದೇವತೆ ಸಿಕ್ಕಿರೋದ್ ನಿನ್ಗೆ. ಥೂ, ಕತ್ತೆ ನೋಡ ಅವ್ಳಿಗೆ ಡೈಲಾಗ್ ನೋಡ. ಹಂಗಿರ್ ಅಂದ್ರೆ ಯಾರ್ಗುಂಟು ಯಾರಿಗಿಲ್ಲ, ದೇವ್ರು ಇಂತ ಹೆಂಡತಿ ನಿನ್ ಕೊಟ್ಟಿರೋದ್ ನಿನ್ ಅದೃಷ್ಟ ಅಲ್ಲೇನೋ ಕತ್ತೆ. ಹೌದು ಗುರುಗಳೇ, ಇವಳು ಒಡವೆ ಎಲ್ಲ ಹಾಡ ಇಟ್ಬಿಟ್ಟು ಜೂಜ್ ಆಡ್ಬಿಟ್ಟೆ ಗುರುಗಳೇ. ಇದು ಪ್ರೇರಣೆ ಆಗ್ಬೇಕು ಬೇರೆಯವ್ರಿಗೆ, ನನ್ನ ಉದ್ದೇಶ. ಸಾರಿ ಹೇಳಿ.
ಸಾರಿ ಸಾರಿ, ನಾನು ಹೇಳಿದ್ದೀನಿ ಗುರುಗಳೇ, ನಿಮ್ಮ ವಿಡಿಯೋಗಳು ನೋಡೇ ಇವ್ರಿಗೆ ಹೊಡೆಯೋದ್ ಬಿಟ್ಟಿರೋದು ಅಂತ ಹೇಳಿ ನೀವು ಮಾತಾಡಿ. ನೀನು ಅವ್ರನ್ನ ಕ್ಷಮಿಸಿದ್ಯಾ? ನೀನು ಒಡವೆ ಇನ್ನು ಬಂದಿಲ್ವೇನು ವಾಪಸ್? ಸ್ವಲ್ಪ ಬಂದಿದೆ, ಇನ್ನು ಸ್ವಲ್ಪ ಬಂದಿಲ್ಲ ಸರ್. ಫುಲ್ ಬರತ್ತಿರು ನಿನ್ನ ರಾಣಿ ತರ ನೋಡ್ಕೋತಾನೆ. ನನಗೆ ಏ ಒಡವೆ ಆಸ್ತಿ ಏನು ಬೇಡ ಸರ್, ಇವ್ರೊಬ್ಬ ಇವ್ರು ನನ್ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಹಂಗೆಲ್ಲ ಮಾತಾಡ್ಬೇಡಿ. ಇರ್ತಾರೋ ನಿಂತವ್ರು ಕೋಪನೆ ಬೇಸರ ಯಾವ ತಂದೆ ತಾಯಿ ನಿನ್ನ ಗುರುಗಳೇ, ನಾನ್ ನಿಮ್ ನೋಡಿ ಎಲ್ಲಾ ಬಿಟ್ಬಿಟ್ಟಿದ್ದೀನಿ ಬುದ್ಧಿ, ನಂಗು ಮಾತಾಡಕ್ ಆಗ್ತಾ ಇಲ್ಲ. ಬಂತು ನಿನ್ ಪಾಪಿಷ್ಟ ಈ ಪ್ರಪಂಚನೇ ಹಂಗಲ್ವಾ ಗುರುಗಳೇ? ಜೂಜು ಜೂಜಿಂದನೇ ಮನೆ, ಜೂಜಿಂದ ಎಷ್ಟು ಮನೆ ಹಾಳಾಗ್ತಿದ್ಯಲ್ಲ. ನನ್ ಮನೆ ಹಾಳಾಗ್ಬಿಡ್ತಿತ್ತು, ಉದ್ದಾರ ಆಗಿದ್ದೀನಿ ಗುರುಗಳೇ ನಿಮ್ಮಿಂದ. ಓಕೆ, ಹಾಗಾದ್ರೆ ಹೇಳು ಧೈರ್ಯವಾಗಿ. ಏ ಕಿಚ್ಚ, ಇಬ್ರು ಹೇಳಿ, ಏ ಕಿಚ್ಚ ಸುದೀಪ, ಏ ಕಿಚ್ಚ ನಿನ್ನಿಂದ ಕರ್ನಾಟಕ ಹಾಳಾಗ್ತಿದ್ಯೋ, ನಿನ್ನಿಂದ ಕರ್ನಾಟಕ ಹಾಳಾಗ್ತಿದ್ಯೋ. ಇನ್ನಾದ್ರೂ ಆಡ್ಸೋದ್ ಬಿಡೋ, ಇನ್ನಾದ್ರೂ ಆಡ್ಸೋದ್ ಬಿಡೋ. ಹೊಟ್ಟೆಗೆ ಅನ್ನ ತಿನ್ನೋ, ಹೊಟ್ಟೆಗೆ ಅನ್ನ ತಿನ್ನೋ. ವಾವ್, ಏನ್ ಧೈರ್ಯವಾಗಿ ಹೇಳ್ತಾ ಇದೀಯ. ಖಂಡಿತ ಗುರುಗಳೇ, ನನಗ್ ನೀವು ಬೇಕು. ನಾನು ಇವತ್ತುವರೆಗೂ ರಮ್ಮಿಗೆ ಕಾಮೆಂಟ್ ಏನಾಡ್ತೀನಿ, ಯಾರು ರಮ್ಮಿ ಆಡಬೇಡಿ, ಜೀವ ಮಾನದಲ್ಲಿ 1 ರೂಪಾಯಿ ನೀವು ಗೆಲ್ಲಕ್ಕಾಗಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದೀನಿ. ನನ್ಗೆ ಅದಕ್ಕೆ ರಿಪ್ಲೈನು ಬರ್ತಾ ಇದೆ, ನಂಗೆ 2,000 ಗೆದ್ದೆ, 5,000 ಗೆದ್ದೆ ಅಂತಾರೆ. ಯಾವೆಲ್ಲ ಸುಳ್ಳು ಗುರುಗಳೇ ಇದು, 1 ರೂಪಾಯಿನೂ ಗೆಲ್ಲಕ್ಕಾಗಲ್ಲ. ನಾನೇ ಉದಾಹರಣೆ ಇದ್ದೀನಿ ಗುರುಗಳೇ. 11 ಲಕ್ಷ ರೂಪಾಯಿ ಕಳೆದಿದ್ದೀನಿ ಗುರುಗಳೇ 4 ವರ್ಷದಲ್ಲಿ. ನಮ್ಮ ಮದುವೆಗೆ 8 ವರ್ಷ ಆಯ್ತು, ಒಡವೆ ಎಲ್ಲ ಅಡ ಇಟ್ಬಿಟ್ಟಿದ್ದೆ. ನಿಮ್ಮಿಂದ ಪರಿವರ್ತನೆ ಆಗಿದ್ದೀನಿ. ಬರೀ ಅಟ್ಯಾಕ್ ಆಗಿದ್ದ ಅಷ್ಟೇ ಅಲ್ವೋ? ಆವತ್ ರಾತ್ರಿನೇ ಆ ಓನರ್ ಭಯ ಬಿದ್ದು ಪಾಪ ಮನೆ ಬಿಡಿ ಅಂದ್ರು. ರಾತ್ರೋ ರಾತ್ರಿ ಬೇರೆ ಯಾರು ಮನೆ ಕೊಡಕ್ ರೆಡಿ ಇರ್ಲಿಲ್ಲ, ಇವ್ನೆಲ್ಲಿದ್ರೆ ಅಲ್ಲಿ ಅಟ್ಯಾಕ್ ಆಗುತ್ತೆ ಅಂತ. ಅಂತ ಪರಿಸ್ಥಿತಿ ರೋಡ್ ಬಂದ್ಬಿಡೋ ತರ ಬಂದಿತ್ತು ಫ್ಯಾಮಿಲಿ ಅಂತ. ಯಾರೋ ಒಬ್ಬ ಮಹಾನುಭಾವ ನಮ್ಮ ಮನೇಲಿ ಇರಿ ಸರ್ ಅಂತ ಹೇಳಿದ್ರು. ಆ ವ್ಯಕ್ತಿ ದೇವ್ರು, ಆ ದೇವ್ರಿಗೆ ಎಲ್ಲ ಸುಖ ಸಂಪತ್ತು ಸಿಗ್ಲಿ, ಸಂತೋಷ ಸಿಗ್ಲಿ ಅಂತ ಅವ್ರ ಹತ್ರ ಬಯಸ್ತಾನೆ. ನಿಮ್ಗೆ ಎಷ್ಟೇ ಕಷ್ಟ, ನಿಮ್ಮಿಂದ ನನ್ಗೇನ್ ತೊಂದ್ರೆ ಆದ್ರೂ ಪರವಾಗಿಲ್ಲ, ನಮ್ಮ ಮನೇಲಿ ಬಂದು ಇರಿ ಅಂತ ಒಂದು ಮನೆ ಬಿಟ್ಕೊಟ್ರು ಒಬ್ರು. ಅಂತ ಮಹಾನುಭಾವರು ಇದಾರೆ ಕರ್ನಾಟಕದಲ್ಲಿ. ಒಬ್ರು ಮನೆ ಕೊಡಕ್ ರೆಡಿ ಇಲ್ಲ, ಯಾಕಂದ್ರೆ ನಮ್ಮ ಮನೆಗೂ ಅಟ್ಯಾಕ್ ಆಗುತ್ತೆ ಅಂತ. ಹಂಗೆ ಬೀದಿಗೆ ಬಂದ್ಬಿಡೋ ಪರಿಸ್ಥಿತಿ ಬಂದಿತ್ತು ಈ ಕಿಚ್ಚ ಸುದೀಪ್ನಿಂದ. ನಾಚಿಕೆ ಬಿಟ್ಟವನಿಗೆ ತನ್ನ ಮಗಳ ವಯಸ್ಸು, ನನ್ನ ಮಗಳ ಹಣೆ ಮೇಲೆ ಚಪ್ಪಲಿ ಇಟ್ಟಿದ್ರೆ ನೋಡಿ ಗೊತ್ತಿಲ್ದಂಗಿದಾನವನು. ಇಂಥವ್ರೆಲ್ಲ ಹೀರೋಗಳಂತೆ ಇವರು. ಅಯ್ಯೋ ಗುರುಗಳೇ, ನಮ್ಗೂ ನೋವಾಗ್ತ ಮಾತ್ರ ಅದು. ಅದರಿಂದನೇ ನಾನು ನಿಮ್ಗೆ ತುಂಬಾ ಅಭಿಮಾನಿ ಅಂದೆ ಗುರುಗಳೇ. ಯಾರು ಇವತ್ತಿನ ಪ್ರಪಂಚದಲ್ಲಿ ದುಡ್ಡು ಕೊಡಬಹುದು, ಸಾಲ ಕೊಡಬಹುದು? ನೋಡ್ತಾನೆ ಇವಂದು, ನನಗೆ ಇನ್ಫಾರ್ಮೇಶನ್ ಇಲ್ಲ ಅಂತಿಲ್ಲ, ಪ್ರತಿ ವಿಡಿಯೋ ನೋಡ್ತಾನೆ ಇವಂದು. ದಿನ ಬೆಳಗಾದ್ರೆ ಸಂಜೆ ಆಗೋದಿಲ್ಲ ಅವನಿಗೆ ಈ ವಿಡಿಯೋ ನೋಡದೇ ಇದ್ರೆ. ಅವನ ಕಡೆಯವರೆಲ್ಲ ನೋಡ್ತಾರೆ, ಆದ್ರೆ ಮಾನ್ ಗೆಟ್ಟವ್ರಿಗೆ ಒಂದು ದಿನ ಬಂದು ಅಭಿಮಾನಿಗಳಿಗೆ ಇಂತ ಕೆಲಸ ಮಾಡ್ಬೇಡ್ರೋ, ನಾನೇ ತಪ್ಪು ಮಾಡಿದೀನಿ ಅಂತ ಹೇಳೋ ಯೋಗ್ಯತೆನು ಇಲ್ಲ ಅವನಿಗೆ. ನೋಡೋಣ, ದೇವ್ರು ಸುಮ್ನೆ ಇರಲ್ವೋ? ಅಹೋರಾತ್ರ ಅಂತೂ ಜೈಲ್ಗೆ ಹೋಗಕ್ ರೆಡಿ, ಯಾಕಂದ್ರೆ ಅವನಿಗೆ ಚೀಫ್ ಮಿನಿಸ್ಟರ್ಗಳು ಹತ್ರ ಎಲ್ಲ ಊಟ ಮಾಡ್ತಾನೆ. ಅವನು ಬರ್ತ್ಡೇ ಅಂದ್ರೆ ಚೀಫ್ ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ಗಳ ಹತ್ರನೇ ಇರ್ತಾನೆ. ಆ ಚೀಫ್ ಮಿನಿಸ್ಟರ್ಗಳು ಎಂತವ್ರು ಅಂದ್ರೆ, ಜೂಜಾಡಿಗರ ಜೊತೆ ನಿಂತ್ಕೋತಾರಲ್ಲೋ, ಓಟ್ ಹಾಕೋದೆಲ್ಲ ನಿಮ್ಮಂತವ್ರು, ಜೂಜಿಂದ ಹಾಳಾದವ್ರು. ಜೂಜಾಡಿಗ ಅಂತ ಗೊತ್ತಿದ್ರು ಅವನ ಅವನ ಮನೆ. ಅದ ಏನಾ ಇದು ಜಗತ್ತು? ಊರು ಕೊಳ್ಳೆ ಹೊಡಿತಾ ಇದ್ರು ಇವ್ರು ಸಿನಿಮಾ ಆಕ್ಟ್ರೆಸ್ ಜೊತೆ ಇರ್ತಾರಲ್ಲೋ. ನಿನ್ನೆ ನೋಡು, ಅದು ಇದಕ್ಕೆ ಯಾವ್ದ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅಲ್ಲಿ ಜನ ಲಾಠಿ ಚಾರ್ಜ್ ಏನಕ್ ಬೇಕಾಗಿತ್ತು ಕರೋನಾ ಟೈಮಲ್ಲಿ? ಇಂಥವೆಲ್ಲ ಪೋಸ್ಟರ್ ಹಾಕೊಂಡಿದ್ದಾರೆ. ಇವನು ಜೂಜಾಟದ ಪಕ್ಕದಲ್ಲಿ ಅವಂದೇ ಹೈಟ್ ಅಲ್ಲಿ ಇವರು ಸಿಎಂ ಹಾಕೊಳ್ಳೋದು. ಇದೆಲ್ಲ ಜಗತ್ತನ್ನ ಲೂಟ್ ಮಾಡುವಂತದ್ದು ಏನಕ್ ಬೇಕು? ಕೋರ್ಟ್ ಬ್ಯಾನ್ ಮಾಡಿರೋದು ಮತ್ತೆ ಜೂಜಾಡ್ತಾ ಇದೆ ಕರ್ನಾಟಕ. ಈ ಮಹಾಭಾರತದ ಪವಿತ್ರ ಧರ್ಮ, ಮಹಾಭಾರತ ಬರೆದಿರುವಂತಹ ಧರ್ಮದಲ್ಲಿ ಇದ್ದು ಅದೇ ಧರ್ಮದ ಹೆಸರಲ್ಲಿ ವೋಟ್ ಪಡೆದು ಬಂದು ಮಹಾಭಾರತ ಜೂಜಾಡಬಾರದು ಅಂತ ಹೇಳಿದ್ರೆ ಇವ್ರು ಜೂಜಾಡಿ ಬದುಕ್ತಾ ಇದ್ರಲ್ಲೋ. ಹೌದು ಗುರುಗಳೇ, ಇದು ಸರಿನೇನೋ? ತಪ್ಪು ಗುರುಗಳೇ. ದೇವ್ರೇ ನಿನ್ ಕೈಲಿ ಫೋನ್ ಮಾಡಿಸ್ಬಿಟ್ರು, ದೇವ್ರೇ ನಿನ್ ಕೈಲಿ ಫೋನ್ ಮಾಡಿಸ್ಬಿಟ್ರು. ಏನು ನಿನ್ನ ಪರಿಸ್ಥಿತಿ ನೋಡು, ದೇವ್ರಂತ ಸಂಸಾರ ಜೂಜು, ನಿಮ್ಮಿಬ್ಬರ ಪವಿತ್ರ ಬಾಂಧವ್ಯದಲ್ಲಿ ತೊಂದ್ರೆ ಬಂದ್ರು. ಆ ಹುಡುಗಿ ದೆಸೆಯಿಂದ ನೀನ್ ಉಳ್ಕೊಂಡೆ, ಬೇರೆ ಹುಡುಗಿ ಆಗಿದ್ರೆ ನೀನ್ 2 ದಿವಸನೇ ಡೈವರ್ಸ್ ಕೊಟ್ಟು ಹೊರಟೋಗ್ತಿದ್ಲು. ಖಂಡಿತ ಗುರುಗಳೇ, ನಾನ್ ಕೊಟ್ಟಿದ್ದ ಹಿಂಸೆಗೆ ಈ ಜೂಜಿಂದ ನಾನ್ ಕೊಟ್ರೆ ಹಿಂಸೆಗೆ ಒಂದ್ ಕ್ಷಣ ಯಾರು ಇರತಿರ್ಲಿಲ್ಲ ಗುರುಗಳೇ, ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಇವ್ರ ಜೊತೆ ನೋಡ್ತಾ ಇರೋ. ನಾನು ಯಾವಾಗ್ಲೂ ಹೇಳುವೆ, ಇವರಿಂದನೇ ನಿನ್ಗೆ ಒಡೆಯೋದ್ ಬಿಟ್ಟಿರೋದು, ಇವರಿಂದನೇ ನಾನ್ ಜೂಜಾಡೋದ್ ಬಿಟ್ಟಿರೋದು. ಭಯ ಖಂಡಿತ ಗುರುಗಳೇ, ನಾನು ಎಷ್ಟೋ ಜನಕ್ಕೆ ನಿಮ್ ಇದನ್ನ ಶೇರ್ ಮಾಡಿದ್ದೀನಿ. ನನಗ್ ಗೊತ್ತಿಲ್ಲ ಗುರುಗಳೇ, ನೀವು
ನಿಮ್ಮಲ್ಲಿರೋ ಜ್ಞಾನ ಆಮೇಲೆ ಈಗ ನಿಮ್ಮ ಮಗಳು ನೋಡ್ತಾ ಇದೀನಿ ಕಣ ಇವನು ಶತಮೂರ್ಖ ಜ್ಞಾನ ಬಗ್ಗೆ ಮಾತಾಡ್ಬಿಡ ಆ ಬುಕ್ಕಿಂದನೇ ಗೊತ್ತಲ್ಲ ನಾನು ಪ್ರೇರಣೆ ಆಗಿರೋದು ನಿಮ್ಗೆ ನಿಮ್ಗೆ ಯಾರು ಅಂದ್ರೆ ನನಗೆ ಪಂಚಪ್ರಾಣ ಯಾಕೋ ವೈಬ್ರೇಟಿಂಗ್ ಅದು ಯಾಕಂದ್ರೆ ಪಾಂಡವರಿದ್ದ ಜಾಗ ಅದು ತೊಂಡನೂರು ಕೆರೆಯಲ್ಲಿ ರಾಮಾನುಜರು ಬಂದು ಗಂಟೆಗಟ್ಟಲೆ ಕುತ್ಕೊಳ್ಳೋರಂತೆ ಆ ಕೆರೆ ಮೇಲೆ ರಾಮಾನುಜರು ಆ ಕೆರೆನ ಅಷ್ಟು ಇಷ್ಟಪಟ್ಟರು ಒಂದು ಪಕ್ಷಿಯ ಆಗಿದೆ ಅದು ಕೆರೆ ಅಂದ್ರೆ ದೊಡ್ಡ ಗರುಡ ಪಕ್ಷಿ ತರ ಇರ್ತದೆ ಆಮೇಲೆ ಇದುವರೆಗೂ ಗುರುಗಳೇ ಕೆರೆಯಲ್ಲಿ ನೀರು ಕಮ್ಮಿ ಆಗಿರೋ ಇತಿಹಾಸನೇ ಇಲ್ಲ ಅಂತ ಗುರುಗಳೇ ಅದು ಮಹಾಕೆರೆ ಅದು ದೇವಕೆರೆ ಅದು ಹೌದು ಗುರುಗಳೇ ಆ ಕೆರೆನ ಕನಕದಾಸರು ದಾಟಿದರು ಗುರುಗಳೇ ಏ ಎಂತದೇ ಸೋಮನಾಥ ದೇವಸ್ಥಾನ ಹತ್ರ ಸೋಮನಾಥ ಹತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಈಗ ಒಂದು ದಿನ ಬರುತ್ತೆ ಫ್ಯೂಚರ್ ಅಲ್ಲಿ ನೆನಪಿಟ್ಕೋ ನೀವು ಜಮೀನುಗಳಿದ್ರೆ ಮಾರ್ಕೋಬಿಡಿ ಕರ್ನಾಟಕದಲ್ಲಿ ಇನ್ನು ಕಡಿಮೆ ಅಂದ್ರೆ 21 ವರ್ಷಗಳ ನಂತರ ಕರ್ನಾಟಕದ ಸಾವಿರಾರು ಜನ ಬಂದು ಅಲ್ಲಿ ತೊಂಡನೂರ ಕೆರೆ ಹತ್ರ ಪಾಂಡವಪುರದ ಹತ್ರ ಮನೆಗಳು ಮಾಡ್ಕೊಂಡು ನಿಮ್ದು ದೊಡ್ಡ ಬೆಂಗಳೂರು ಸಿಟಿ ತರ ಆಗುತ್ತೆ ನಿಮ್ಮೂರು ಯಾಕಂದ್ರೆ ಆ ಪ್ರಕೃತಿಯನ್ನ ಬಯಸಿ ಅಲ್ಲೇ ಬಂದು ಇದ್ದು ಬಿಡ್ತಾರೆ ಚೆನ್ನಾಗಿದೆ ಗುರುಗಳೇ ಪ್ಲೇಸ್ ಇದು ನಮ್ಗೆ ತುಂಬಾ ಯಾವತ್ತು ಆಸ್ತಿ ಪಾಸ್ತಿ ಮಾರ್ಕೊಳಕ್ ಹೋಗ್ಬಿಡ ಇಲ್ಲ ಗುರುಗಳೇ ಮನೆ ಇದೆ ನಮ್ಗೆ ಜಮೀನೆಲ್ಲ ಏನಿಲ್ಲ ಮನೆಗಳಿದೆ ಗುರುಗಳೇ ಉಳಿಸ್ಕೊತೀವಿ ಆಮೇಲೆ ನಮ್ಗೆ ನಿಮ್ಮ ಮೂರ್ಖನ ಮಾತುಗಳನ್ನ ಬುಕ್ ಇದೆಯಲ್ಲ ಗುರುಗಳೇ ಅದ್ರ ಬಗ್ಗೆ ನನ್ಗೆ ಸುಮಾರು ಜನ ಹೇಳ್ತಿದ್ರು ಅದರಿಂದ ಪ್ರೇರಣೆಯಾಗಿ ಯಾರ ಹತ್ರನು ಬುಕ್ ಇಸ್ಕೊಂಡು ಒಂದೆರಡ್ ಮೂರ್ ಪೇಜ್ ಓದಿ ನಿಮ್ ಮೇಲೆ ಅಡಿಟ್ ಆಗಿ ನಿಮ್ ಮೇಲೆ ಫಾಲೋವರ್ ಆಗಿರೋದು ಗುರುಗಳೇ ನಾನು ಅವನು ಪಾಶ್ಚಾತ್ಯರ ಆಷಾಢ ಭೂತಿ ತರ ಮಾತಾಡಿದ್ನಲ್ಲ ಜಾಕ್ ಮಂಜಾ ಅದೇ ಜಾಕ್ ಮಂಜಾ ಅಹೋರಾತ್ರ ಮೇಲೆ ಅಟ್ಯಾಕ್ ಮಾಡಿರೋ ಆ ರೌಡಿಗಳನ್ನ ಪೊಲೀಸ್ ಸ್ಟೇಷನ್ ಬಂದು ಅದು ಏನ್ ಮಾಡದ್ನೋ ಮೋಡಿ ಯಾವ ಟೆಸ್ಟ್ ಮಾಡದೆ ಬಿಡಿಸ್ಕೊಂಡು ಹೋಗ್ಬಿಟ್ಟಿದಾನೆ ಅವ್ರ ಮೇಲೆ ಕುಡಿತದ ಟೆಸ್ಟ್ ಮಾಡಿಲ್ಲ ಅವೆಲ್ಲ ಕುಡಿದು ಬಂದಿದ್ರು ಕುಡಿತದ ಟೆಸ್ಟ್ ಮಾಡಿಲ್ಲ ಅದನ್ನೆಲ್ಲ ಹಂಗೆ ಅವ್ರನ್ನ ಒಂದು ಟೆಸ್ಟ್ ಮಾಡದೆ ಬಿಡಿಸ್ಕೊಂಡು ಹೋಗ್ಬಿಟ್ಟಿದಾನೆ ಅಂದ್ರೆ ಯಾವ ಲೆವೆಲ್ ಇವ್ರದ್ದು ಹಣದ ವ್ಯವಹಾರ ಸಿಎಂ ವರ್ಗು ಸಿಎಂ ಮನೆಗೆ ಬಂದು ಕಾಫಿ ಕುಡಿತಾರೆ ಅಂದ್ರೆ ಇವನು ಸಿಎಂ ಮನೆಗೆ ಹೋಗ್ತಾನೆ ಅಂದ್ರೆ ಇನ್ನು ಏನೇನೆಲ್ಲ ನಡೀಬಹುದು ಖಂಡಿತ ಗುರುಗಳೇ ಇಲ್ಲಿ ಈ ಪ್ರಪಂಚದಲ್ಲಿ ನಮ್ಕಿಂತ ನೀವು ತುಂಬಾ ದೊಡ್ಡ ಜ್ಞಾನವಂತರು ಈ ಹಣಬಲ ಜನಬಲ ಇರೋ ಏನು ಮಾಡಕ್ ಆಗಲ್ಲ ಗುರುಗಳೇ ಅಲ್ವಾ ಗುರುಗಳೇ ಯಾಕಂದ್ರೆ ಹೋರಾಟ ಮಾಡಿರೋರೆಲ್ಲ ಸಮಾಧಿ ಸೇರಿದ್ದಾರೆ ನಾವು ನಿಮ್ಗೂ ಗೊತ್ತು ನಮ್ಕಿಂತ ತುಂಬಾ ತಿಳಿದವರು ಈ ದುಡ್ಡಿನ ಮದ ಇರೋರ್ ಮುಂದೆ ನಾವ್ ಏನು ನಡೆಯಲ್ಲ ಗುರುಗಳೇ ದುಡ್ಡು ರಾಜಕೀಯ ಯಾರಿಗ ಬೆಂಬಲ ಇರುತ್ತೆ ಏನ್ ಮಾಡಿದ್ರೆ ಎಲ್ಲ ಅವ್ರ ಕಡೆನೆ ಇರುತ್ತೆ ಅಂತದ್ರ ಸತ್ಯ ನೋಡಿ ಇವತ್ತು ನೀನ್ ಚೇಂಜ್ ಆದೆ ನೀನು ಹಂಗೆ ಕರ್ನಾಟಕ ಚೇಂಜ್ ಆಗಿದ್ದಾರೆ ಆಗ್ಬೇಕು ಗುರುಗಳೇ ನಿಮ್ಮಂತವ್ರದ್ದು ನಿಮ್ಮಂತವ್ರನ್ನ ಫಾಲೋ ಮಾಡ್ಬೇಕು ಗುರುಗಳೇ ನನ್ಗೆ ನಿಮ್ ವಿಡಿಯೋಗಳನ್ನ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಗುರುಗಳೇ ಅಯ್ಯೋ ಏನ್ 20 ನಿಮಿಷ 30 ನಿಮಿಷ ಮಾತಾಡಿದಾರೆ ಅಂತ ಏನೋ ಒಂದ್ ಇದಾಗುದು ಕೆಲವು ವಿಚಾರಗಳನ್ನ ಕೇಳ್ತಾ ಕೇಳ್ತಾ ನಿಮ್ ಪ್ರತಿ ಒಂದ್ ವಿಡಿಯೋನ ನಾನು ಕೇಳಿದೀನಿ ಜಾಕ್ ಮಂಜು ಅವ್ರು ನಿಮ್ ಜೊತೆ ಮಾತಾಡಿದ್ನು ಕೇಳಿದೀನಿ ಅವ್ರಿಗೆ ಇವ್ರು ಏನ ಎಲ್ಲಾರನ್ನು ಕೇಳಿದ್ದೀನಿ ಮಂಜಾ ಅವನು ಫೇಕ್ ಮಂಜಾ ಅವನು ಹೌದು ಗುರುಗಳೇ ಎಲ್ಲಾರ್ದು ನೋಡಿದೀನಿ ನಾನು ಅದ್ರಲ್ಲಿ ನಿಮ್ಮ ಜ್ಞಾನ ಸಂಪತ್ತ ಇದೆಲ್ಲ ಗುರುಗಳೇ ನಿಮ್ಗೆ ಬಿಟ್ಬಿಡು ಇಲ್ಲ ಗುರುಗಳೇ ಇಲ್ಲ 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 ಗುರುಗಳೇ ನೀವೇನ್ ಗುರುಗಳೇ ನಾನು ಮೈಸೂರಲ್ಲಿ ರಾಮಕೃಷ್ಣ ಪರಮಹಂಸರದ್ದು ಮಠ ಇದೆಯಲ್ಲ ಗುರುಗಳೇ ನಾನು ಆಧ್ಯಾತ್ಮಕ್ಕೆ 1997 ಜಾಯಿನ್ ಆಗ್ಬಿಟ್ಟು ಸುಮಾರು ಒಂದು 12 ವರ್ಷ ಇದ್ದೆ ಗುರುಗಳೇ ನಿಮ್ಗೇನೆ ಉಪಯೋಗ ಆಗ ಗುರುಗಳೇ 11 ವರ್ಷ ನಾನು ಇದ್ರಲ್ಲಿ ಇದ್ದು ಮುಳುಗಿ ಸಾಕಾಗೋಗಿತ್ತು ಏನ್ ಗುರುಗಳೇ ನಾನು ಎಲ್ಲಾ ಗುರುಗಳ ಹತ್ರನು ಹೋಗಿ ಕೂತ್ಕೊಂಡು ಕೇಳಿ ಕೇಳಿ ಸಾಕಾಗಿತ್ತು ಎಲ್ಲ ಹೇಳಿದ್ದೆ ಹೇಳಿ ಕೇಳಿದ್ದೆ ಜಗತ್ತಲ್ಲಿ ಇರೋದು ಹೇಳೋರು ನೀವೇನ್ ಗುರುಗಳೇ ಇಷ್ಟ ಮಾತಾಡ್ತೀರಾ ಇಷ್ಟೋ ಜ್ಞಾನ ತಿಳಿಸ್ತೀರಾ ಇಷ್ಟೆಲ್ಲ ಹೇಳ್ಕೊಟ್ರು ಕೇಳಿ ತಿಳಿದು ಬುದ್ಧಿವಂತರಾದ್ರೆ ಜನರು ಸೇಫ್ ಆಗ್ತಾರೆ ಫೋಟೋಗ್ರಾಫಿ ಗುರುಗಳೇ ಕೆಲಸ ಚೆನ್ನಾಗಿದೆ ಸಂಪಾದನೆ ಚೆನ್ನಾಗಿದೆ ಪಾಂಡವಪುರಕ್ಕೆ ಬಂದಾಗ ನೀನು ಫೋಟೋಗ್ರಾಫಿ ನೀನೇ ಮಾಡು ಖಂಡಿತ ನೀವು ಕರೆದ್ರೆ ಎಲ್ಲ ಬಿಟ್ಬಿಟ್ಟು ಓಡ್ಸನ್ ಬಿಡ್ತೀನಿ ಗುರುಗಳೇ ನಿಮ್ ಜೊತೆ ವಿಡಿಯೋ ತಗ ಇದ್ ಬಿಡ್ತೀನಿ ಇವನೇ ಬರ್ತಾನೆ ಪಾಂಡವಪುರಕ್ಕೆ ನಿಮ್ ಮನೇಲಿ ಕಾಫಿ ಕುಡಿತಾನೆ ಓಕೆ ಖಂಡಿತ ಗುರುಗಳೇ ನೀವು ಕರೆದ್ರೆ ಕ್ಯಾಮ್ರಾ ತಗೊಂಡು ನಿಮ್ ಜೊತೆನೆ ಎದ್ ಬಿಡ್ತೀನಿ ಗುರುಗಳೇ ನಂಗೆ ನಿಮ್ ಸೇವೆ ಮಾಡ್ಕೊಂಡು ಎದ್ ಬಿಡ್ತೀನಿ ಬೇಕಾದ್ರೆ ಖಂಡಿತ ಗುರುಗಳೇ.